ರುವ ಲೋಕಸಭಾ ಚುನಾವಣೆಗೆ ಈ ಐ ಎನ್ ಡಿ ಐ ಎ ಒಕ್ಕೂಟ ಇದೆಯಲ್ಲ ಒಕ್ಕೂಟದಲ್ಲಿ ನೇತೃತ್ವ ಯಾವ ಪಕ್ಷದಾಗಬೇಕು ಅಂತಂದ್ರೆ ಸಹಜವಾಗಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ದಾಗಬೇಕು ಆದರೆ ಪಕ್ಷದ ಒಳಗಡೆ ಒಗ್ಗಟ್ಟಿರ್ಬೇಕಲ್ಲ ಆಗಬೇಕು ಅಂದ್ರೆ ಅದಕ್ಕೆ ಈ ಮೀಟಿಂಗ್ ಲೋಕಸಭೆ ಚುನಾವಣೆಗೂ ಮುನ್ನ ಒಗ್ಗಟ್ಟಿನ ಮಂತ್ರ ಇದು ರಾಜ್ಯ ನಾಯಕರ ಭಿನ್ನಾಭಿಪ್ರಾಯವನ್ನು ಕೂಡ ಸರಿಪಡಿಸುವ ಪ್ರಯತ್ನ ದೆಹಲಿ ನಾಯಕರು ಅಸಮಾಧಾನ ಶಮನಕ್ಕೆ ಪ್ರಯತ್ನ ಪಡ್ತಾರೆ ದೂರು ಅಸಮಾಧಾನ ಕಾರಣಗಳ ಮಾಹಿತಿಯನ್ನು ಪಡಿತಾರೆ ನಾಯಕರು ಸಚಿವರೊಂದಿಗಿನ ಎರಡನೇ ಸಭೆಯಲ್ಲಿ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನ ಯಾಕೆಂದರೆ ಬಿ ಕೆ ಹರಿಪ್ರಸಾದ್ ಬಿ ಆರ್ ಪಾಟೀಲ್ ಬಸವರಾಜ ರಾಯರೆಡ್ಡಿ ಇವರೆಲ್ಲ ಓಪನ್ ಆಗಿ ಮಾತನಾಡಿದ್ರು ಅಸಮಾಧಾನದ ಬಗ್ಗೆ ಹೇಳ್ಕೊಂಡಿದ್ದರು ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಸಮಾಧಾನಗಳು ಇರ್ತಕ್ಕಂಥದ್ದು ನಿಜ ಕಂಡ್ರಿ ಅಂತ ಹಾಗಾಗಿ ಅದೆಲ್ಲದರ ಶಮನಕ್ಕೆ ಈ ಸಭೆ ಇವಾಗ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ನವದೆಹಲಿ ಶಬೀರಿಂದ ಮಾಹಿತಿಯನ್ನು ಪಡೆಯೋಣ ಶಬೀರ ಓಕೆ ಒಂದು ಕಡೆ ಲೋಕಸಭೆಯ ಟಾರ್ಗೆಟ್ ಫಿಕ್ಸ್ ಜೊತೆಗೆ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಅಸಮಾಧಾನವನ್ನು ಶಮನಗೊಳಿಸುವ ಪ್ರಯತ್ನ ಸೊ ಹಾಗಾಗಿ ಓವರಾಲ್ ಇವತ್ತಿನ ಈ ಮೆಗಾ ಮೀಟಿಂಗ್ನ ಅಜೆಂಡಾಗಳು ಏನೇನಾಗಿರುತ್ತೆ ಹೇಗೆ ಅಂತ ಅರವಿಂದ್ ಮೂರುವರೆಗೆ ಮೊದಲ ಮೀಟಿಂಗ್ ಶುರುವಾಗುತ್ತೆ ನಾಲ್ಕೂವರೆಗೆ ಎರಡನೇ ಮೀಟಿಂಗ್ ಅನ್ನ ಇಟ್ಕೊಂಡಿರುವಂತದ್ದು ಎಲ್ಲ ನಾಯಕರನ್ನು ಕೂಡ ಒಂದುಗೂಡಿಸಿ ಒಗ್ಗಟ್ಟಿನ ಮೂಲಕ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಆ ನಿಟ್ಟಿನಲ್ಲಿ ಈಗ ಆ ಪ್ರಯತ್ನಗಳು ನಡೀತಾ ಇರುವಂತದ್ದು ಮತ್ತೆ ಸಭೆಯನ್ನು ಕೂಡ ಕರೆದಿದೆ ಬಹಳ ಪ್ರಮುಖವಾಗಿ ರಾಷ್ಟ್ರ ಮಟ್ಟದಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ ಇಂಡಿಯಾ ಅನ್ನೋ ಒಕ್ಕೂಟದ ಒಂದು ಭಾಗ ಆಗಿರುವಂತದ್ದು ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋ ಮೂಲಕ ಮುಂಬರುವಂತ ಲೋಕಸಭೆ ಚುನಾವಣೆಯಲ್ಲಿ ಒಂದು ಹಿಡಿತ ಪ್ರಬಲ ಹೋಲ್ಡ್ ಅನ್ನು ಇಟ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸ್ತಾ ಆ ನಿಟ್ಟಿನಲ್ಲಿ ಈಗ ಕರ್ನಾಟಕದ ಭಾಗ ಕರ್ನಾಟಕದ ರಾಜ್ಯ ನಾಯಕರನ್ನ ಕರೆಸಿ ವರಿಷ್ಠರು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಿದ್ದಾರೆ ಈ ಬಾರಿ ಕರ್ನಾಟಕದಲ್ಲಿ ಅಧಿಕಾರ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಪ್ಲಾನಿಂಗ್ ಅನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾರೆ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂದ್ರೆ ರಾಜ್ಯ ನಾಯಕರ ನಡುವೆ ಕೋಆರ್ಡಿನೇಷನ್ ಬಹಳಷ್ಟು ಮುಖ್ಯ ಆಗುತ್ತೆ ಒಂದು ಸರ್ಕಾರ ಮತ್ತೊಂದು ಶಾಸಕರು ಮತ್ತೊಂದು ಹಿರಿಯ ನಾಯಕರು ಸೊ ಇವರು ಮೂವರ ನಡುವೆ ಕೂಡ ಇತ್ತೀಚೆಗೆ ಕೆಲವೊಂದಿಷ್ಟು ವ್ಯತ್ಯಾಸಗಳು ಅಸಮಾಧಾನಗಳು ಕಂಡು ಬರ್ತಾ ಇರುವಂತದ್ದು ಹೀಗಾಗಿ ಅವುಗಳನ್ನ ಸರಿಪಡಿಸುವಂತ ಕೆಲಸವೂ ಕೂಡ ಆರಂಭದಲ್ಲಿ ಆಗುತ್ತೆ ನಾನು ಆಗ್ಲೇ ಹೇಳದಂತೆ ಮೂರುವರೆಗೆ ನಡೆಯುವಂತ ಮೊದಲ ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ಆಯ್ದ ಸಚಿವರು ಇರ್ತಾರೆ ಮತ್ತೆ ಹಿರಿಯ ಶಾಸಕರು ಇರ್ತಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿರ್ತಾರೆ ಮತ್ತೆ ಎಐಸಿಸಿ ಯ ಕೆಲವು ಪ್ರತಿನಿಧಿಗಳು ಇರ್ತಾರೆ ಈ ಎಲ್ಲಾ ನಾಯಕರು ಕೂತ್ಕೊಂಡು ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾರೆ ಲೋಕಸಭೆ ಚುನಾವಣೆಗೆ ಹೇಗೆ ತಯಾರಿ ಆಗಬೇಕು ಜೊತೆಗೆ ಸರ್ಕಾರದ ಜೊತೆಗೆ ಆಗ್ತಿರುವಂತಹ ವ್ಯತ್ಯಾಸಗಳು ಏನು ಸರ್ಕಾರದಿಂದ ಆಗ್ತಿರುವಂತಹ ವ್ಯತ್ಯಾಸಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮಾಡ್ತಾರೆ ಆ ಒಂದು ಅಸಮಾಧಾನಗಳು ಬಿ ಕೆ ಹರಿಪ್ರಸಾದ್ ಅವರ ಅಸಮಾಧಾನ ಇರಬಹುದು ಬೇರೆ ಬೇರೆ ಇತ್ತೀಚೆಗೆ ಪತ್ರ ಬರೆದಂತವರ ಅಸಮಾಧಾನ ಇರಬಹುದು ಹೀಗೆ ಬೇರೆ ಬೇರೆ ಅಸಮಾಧಾನಗಳಿಂದ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಅಲ್ಲಿ ವ್ಯಕ್ತಪಡಿಸುತ್ತಾರೆ ಅವರಿಂದ ಒಂದಿಷ್ಟು ಇನ್ಪುಟ್ಸ್ ಅನ್ನು ಪಡ್ಕೊಂಡು ಅದನ್ನ ಸರಿ ಮಾಡಲಿಕ್ಕೆ ಏನ್ ಮಾಡಬೇಕು ಸಚಿವರಿಗೆ ಯಾವ ರೀತಿಯಾದಂತಹ ನಿರ್ದೇಶನವನ್ನು ಕೊಡಬೇಕು ಅನ್ನುವಂಥದನ್ನ ತಿಳ್ಕೊಂಡು ಅದಾದ ಬಳಿಕ ನಾಲ್ಕೂವರೆಗೆ ಮತ್ತೊಂದು ಸಭೆಯನ್ನು ಕರೆದಿರುವಂತದ್ದು ಈ ಸಭೆಯಲ್ಲಿ ಕೇವಲ ಸಚಿವರು ಮಾತ್ರ ಇರ್ತಾರೆ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿಸಿ ಯಾಕೆ ಈ ರೀತಿಯಾದಂತಹ ವ್ಯತ್ಯಾಸಗಳು ಆಗ್ತಿದಾವೆ ಪರಿಶೀಲನೆ ಮಾಡಿ ಇದಾದ ಬಳಿಕ ಮುಂದಿನ ಹಂತದಲ್ಲಿ ಈ ರೀತಿಯಾದಂತಹ ವ್ಯತ್ಯಾಸಗಳು ಅಥವಾ ಬಹಿರಂಗ ಚರ್ಚೆಗಳಿಗೆ ಅವಕಾಶವನ್ನ ಮಾಡಿಕೊಡದೆ ಪಕ್ಷದಲ್ಲಿ ಒಗ್ಗಟ್ಟು ಮಾಡುವ ಒಗ್ಗಟ್ಟನ್ನ ಮೇಂಟೈನ್ ಮಾಡುವಂತಹ ದೃಷ್ಟಿಯಲ್ಲೂ ಕೂಡ ಒಂದಿಷ್ಟು ಸಜೆಷನ್ ಅನ್ನ ಹೈಕಮಾಂಡ್ ನಾಯಕರು ಕೊಡ್ತಾರೆ ಆ ಮೂಲಕ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಕೆ ಟಾಸ್ಕ್ ಅನ್ನು ಕೂಡ ಕೊಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ फिर थैंक यू तमला तो माहितीकागी धन्यवाद